ಕುಷ್ಟಗಿ ತಾಲೂಕು ನಿಡಶೇಸಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ತಲತಲಾಂತರದಿಂದ ಗ್ರಾಮದಲ್ಲಿ ಹುಟ್ಟಿನಿಂದ ಬಂದಂತಹ ರುದ್ರಭೂಮಿಯನ್ನ ಅಕ್ರಮವಾಗಿ ಕೆಲವರು ಮಾರಾಟ ಮಾಡಿದ್ದಾರೆ. ಗ್ರಾಮದ ರುದ್ರಭೂಮಿಯನ್ನೇ ಮಾರಾಟ ಮಾಡಿದ್ದಾರೆ ಇಬ್ಬರು. ಗ್ರಾಮದಲ್ಲಿನ ಓರ್ವರು ಚನ್ನಪ್ಪ ಅರಿಕೇರಿ ಇವರ ಪತ್ನಿ ತೀರೆ ಹೋದ ಕಾರಣ ಸ್ಮಶಾನದಲ್ಲಿ ಸಮಾಧಿಯನ್ನ ಮಾಡಲಾಗಿತ್ತು. ಇದು ಸಾರ್ವಜನಿಕ ರುದ್ರಭೂಮಿಯೂ ಆಗಿದೆ. ಆದರೆ ಓರ್ವರು ನಾನು ಈ ರುದ್ರಭೂಮಿಯ ಮಾಲೀಕನೆಂದು ಹೇಳಿ ಚನ್ನಪ್ಪ ಹರಿಕೇರಿಯವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಿದ್ದಾರೆ. ಇದನ್ನ ಅರಿತ ನಿಡಶೇಸಿ ಗ್ರಾಮಸ್ಥರು ಒಗ್ಗಟ್ಟಾಗಿ ಪೊಲೀಸ್ ಠಾಣೆಗೆ ಹೋಗಿದ್ರು. ಅಲ್ಲಿ ಸಮಸ್ಯೆ ಬಗೆಹರಿಯದ ಕಾರಣ ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ ಹಾಗೂ ಕ್ಷೇತ್ರದ ಶಾಸಕರಾದ ಅಂಬೇಗೌಡ ಬಯ್ಯಾಪುರ್ ಪಾಟೀಲ್ ಅವರ ಗಮನಕ್ಕೂ ತಂದಿದ್ದಾರೆ. ತಕ್ಷಣವೇ ಶಾಸಕರು ಅಧಿಕಾರಿಗಳಿಗೆ ಕರೆ ಮಾಡಿ ಗ್ರಾಮದ ಸಮಸ್ಯೆಯ ಕುರಿತು ಅವರ ಗಮನಕ್ಕೆ ತಂದಿದ್ದಾರೆ. ತಕ್ಷಣ ಕಾರ್ಯ ಪ್ರವೃತ್ತರಾದ ಅಧಿಕಾರಿಗಳು ತಹಸೀಲ್ದಾರ್ ಸಿದ್ದೇಶ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಮಯದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಮೆಂಬರ್ ಆದ ಮಂಜುನಾಥ ಗುಳಗುಳಿ, ರಾಯಪ್ಪ ಪೂಜಾರ್, ಸುಕುಮುನಿ ಹಾದಿಮನಿ, ಮಂಜುನಾಥ ಕವಿ, ಹನುಮಪ್ಪ ದಾಸರ್, ವಿಠೋಬ ಚಳಗೇರಿ, ಕನಕಪ್ಪ ಅಗಸಿ ಮುಂದಿನ್, ಕನಕಪ್ಪ ಹಾವರಗೇರಿ ಉಪಸ್ಥಿತರಿದ್ದರು. ಗ್ರಾಮದ ಸಮಸ್ಯೆಯನ್ನು ಪರಿಶೀಲಿಸಿ ಬಗೆಹರಿಸಲು ಸಹಕರಿಸುವುದಾಗಿ ತಹಸೀಲ್ದಾರ್ ಸಿದ್ದೇಶ್ ರವರು ಗ್ರಾಮಸ್ಥರಿಗೆ ಭರವಸೆಯನ್ನ ನೀಡಿದ್ದಾರೆ. ಮೂಲ ಓನರ್ ಇಲ್ಲ ಇಲ್ಲ ಸರ್, ಅವರು ಬೇರೆ ಯಾರ ಬಂದಾರ ಸರ್? ಅಲ್ಲಿ ಮೂಲ ಓನರ್ಗಳು ಅಲ್ಲ ಅಲ್ಲ ಸರ್ ಅವರು. ಪ್ರೆಸೆಂಟ್ ಪಾಣಿ ಇರೋರು ಅವ್ರು ಅಲ್ಲ ಅಲ್ಲ ಸರ್, ಅವ್ರು ಪ್ರೆಸೆಂಟ್ ಪಾಣಿ ಇರೋರು ಅಲ್ಲ, ಅವ್ರು ಒರಿಜಿನಲ್ ಅವ್ರು ಅಲ್ಲ ಸರ್. ವಳಿಯಮ್ಮ ಗಂಡ ಚನ್ನಪ್ಪ ಅರಿಕೇರಿ ಅವರು ಮುತ್ತರಾಗಿದ್ದರು. ಆ ಮುತ್ತರರಿಗೆ ನಮ್ಮೂರಲ್ಲಿ ಜಮೀನೇ ಇಲ್ಲ, ಹೊಲನೇ ಇಲ್ಲ. ಅವ್ರಿಗಿರೋದು ಒಂದೇ ಮನೆ. ಅವರ ಅಮಾಯಕರು, ಅವರಿಗೆ ಉಂಡಕ್ಕೆ ಗತಿಲ್ಲದಂಥವ್ರು ಅಂತರ್ದು ಹೋಗಿ ಅಲ್ಲಿ ಆ 150 ರಿಂದ 200 ವರ್ಷ ಸಮಾಧಿ ಮಾಡಕ್ಕೆ ಬಂದ ಆ ಸಮಾಧಿ ಒಳಗೆ ನಾವು ಸಮಾಧಿ ಮಾಡಿದ್ದೇವೆ. ಹಂಗಾಗಿ ಅವರು ಏನು ಈಗೇನು ಬಂದು ಸುಸೃಷ್ಟಿಯನ್ನು ಮಾಡಿದಂಥ ದಾಖಲಾತಿಗಳಿಗೂ ಆ ಒಂದು ಒಡೆಯಮ್ಮ ಕನಕಪ್ಪ ಚನ್ನಪ್ಪ ಅರಕೇರಿ ಅವರ ಗಂಡನ ಮೇಲೆ, ಚನ್ನಪ್ಪ ತಂದೆ ಕನಕಪ್ಪ ಅರಕೇರಿ ಮೇಲೆ ಇದು ಸ್ಟೇಷನ್ನಲ್ಲಿ ಸುಳ್ಳು ಇದು ದಾಖಲೆಯನ್ನು ಮಾಡಿದ್ದಾರೆ. ಹಿಂದೆ ಕಂದಲಿಗ್ದರು ಬಂದಿದ್ರು, ಹಿಂದೆ ಏನಿದೆ ಅದನ್ನೆಲ್ಲ ನೋಡಿ ಅದ್ರ ತಕ್ಕಂಗೆ ನಾವು ಸ್ಪಂದಿಸಿ ಕೊಡಿಸಿ ಅವ್ರಿಗೆ ಕೇಳಿಕೊಟ್ಟು ನಿಮ್ಗೆ ಸ್ಮಶಾನವನ್ನು ಉಳಿಸಿಕೊಡ್ತೀವಿ ಅಂತಂದು ತಹಸೀಲ್ದಾರ್ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಒಂದು ಮನವಿ ಮಾಡಿದ್ದೇವೆ. ಆಮೇಲೆ ಅವ್ರಿಗೆ ಧನ್ಯವಾದಗಳು. ಹೀಗೆ ನಮಗೆ ಪ್ರಶ್ನೆ ಕೊಟ್ಟಂತ ನಿಮಗೂ ಧನ್ಯವಾದಗಳು ಸರ್. ಸಿದ್ದಲಿಂಗೇಶ್, ಬಸಾಪುರ್, S9 TV, ಕುಷ್ಟಗಿ.